ಜೀವನದಲ್ಲೇ ಗಳಿಸಬೇಕು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಇವತ್ತು ದ್ರಾವಿಡ್ ಅದನ್ನೇ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿ ವಿಂಡೀಸ್ ನೆಲದಲ್ಲಿ ಅಂದು ವಿಫಲರಾಗಿದ್ದ ದ್ರಾವಿಡ್ ಇಂದು ಟೀಮ್ ಇಂಡಿಯಾ ಕೋಚ್ ಆಗಿ ಯಶಸ್ವಿಯಾಗಿದ್ದಾರೆ. ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ದ್ರಾವಿಡ್ಗೆ ಅವರ ಅವಧಿ ಮುಕ್ತಾಯ ಕೂಡ ಆಗಿದೆ. ಟೀಮ್ ಇಂಡಿಯಾ ಆಟಗಾರರು ವಿಶ್ವಕಪ್ ಗೆದ್ದು ದ್ರಾವಿಡ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಇದರ ಜೊತೆಗೆ ಟೀಮ್ ಇಂಡಿಯಾದ ಕೋಚ್ಗೆ ದುಸ್ವಪ್ನವಾಗಿ ಕಾಡಿದ್ದ ನೆಲದಲ್ಲೇ ರಾಹುಲ್ ದ್ರಾವಿಡ್ ಘರ್ಜಿಸಿದ್ದಾರೆ. ಎಸ್, ಅದು 2007 ಏಕದಿನ ವಿಶ್ವಕಪ್ ಟೂರ್ನಿ. ಅಲ್ಲಿವರೆಗೂ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿ ಹಲವು ಮ್ಯಾಚ್ಗಳನ್ನು ಗೆಲ್ಲಿಸಿಕೊಟ್ಟಿದ್ದ ರಾಹುಲ್ ದ್ರಾವಿಡ್ ಆ ವರ್ಷ ವಿಶ್ವಕಪ್ ಟೂರ್ನಿಯಲ್ಲಿ ದಾರುಣವಾಗಿ ವಿಫಲರಾಗ್ತಾರೆ. 2007 ವಿಶ್ವಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲೇನೆ ಸೋತು ಮನೆಗೆ ವಾಪಸ್ಸಾಗುತ್ತೆ. ಅದರಲ್ಲೂ ಅಂದಿನ ಕ್ರಿಕೆಟ್ ಶಿಶು ಬಾಂಗ್ಲಾದೇಶದ ವಿರುದ್ಧ ಸೋತು ಟೂರ್ನಿಯಿಂದ ರಾಹುಲ್ ನಾಯಕತ್ವ ತಂಡ ಹೊರಬೀಳುತ್ತೆ. ಸೋಲಿನಿಂದ ಟೀಮ್ ಇಂಡಿಯಾ ಆಟಗಾರರ ವಿರುದ್ಧ ರೊಚ್ಚಿಗೆದ್ದಿದ್ದ ಕೆಲ ಅಭಿಮಾನಿಗಳು ಟೀಮ್ ಇಂಡಿಯಾ ಆಟಗಾರನ ಮನೆ ಮೇಲೆ ದಾಳಿ ಕೂಡ ಮಾಡ್ತಾರೆ. ದ್ರಾವಿಡ್ ತಮ್ಮ ವೃತ್ತಿ ಜೀವನದಲ್ಲಿ ಎಲ್ಲೂ ಟೀಕೆಗಳನ್ನು ಎದುರಿಸಲೇ ಇರಲಿಲ್ಲ. ಆದರೆ 2007 ಕೆರಿಬಿಯನ್ ಪ್ರವಾಸ ಅವರಿಗೆ ದುಸ್ವಪ್ನ ಆಗಿತ್ತು. ಇದರೊಂದಿಗೆ ಟೀಮ್ ಇಂಡಿಯಾ ತಂಡದ ನಾಯಕತ್ವಕ್ಕೆ ವಿದಾಯ ಕೂಡ ಹೇಳ್ತಾರೆ. ಅಂದರೆ ಅವರ ವಿದಾಯ ಇಷ್ಟು ಏನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯಷ್ಟು ಉತ್ತಮವಾಗಿರಲಿಲ್ಲ, ಸೆಲೆಬ್ರೇಷನ್ ಅನ್ನೋ ಥರ ಇರಲಿಲ್ಲ. ಕಳೆದುಕೊಂಡಂತಹ ಸ್ಥಳದಲ್ಲೇ ಗಳಿಸಬೇಕು ಅಂತ ಏನು ದೊಡ್ಡವರು ಹೇಳ್ತಾರೆ, ಹಾಗೇನೆ ಇವತ್ತು ದ್ರಾವಿಡ್ ಅದನ್ನೇ ಮಾಡಿದ್ದಾರೆ. ಅಂದು ಕ್ಯಾಪ್ಟನ್ ಆಗಿ ವಿಂಡೀಸ್ ನೆಲದಲ್ಲಿ ವಿಫಲರಾಗಿದ್ದರು, ದ್ರಾವಿಡ್ ಇಂದು ಟೀಮ್ ಇಂಡಿಯಾ ಕೋಚ್ ಆಗಿ ಯಶಸ್ವಿಯಾಗಿದ್ದಾರೆ. ತಾವು ಸೋತ ಸ್ಥಳದಲ್ಲೇ ಇವತ್ತು ರೋಹಿತ್ ಹಿಂದೆ ನಿಂತು ಸಲಹೆ ಸೂಚನೆ ನೀಡ್ತಾ ಗೆಲುವನ್ನು ಪಡೆದುಕೊಂಡಿದ್ದಾರೆ. ದ್ರಾವಿಡ್ಗೆ ತಾವೇ ಸಾಧಿಸಿದ್ದಷ್ಟು ಒಂದು ರೀತಿಯ ಖುಷಿಯಾಗಿದೆ. ತಾವು ಸಾಧಿಸದ್ದನ್ನು ಹಿಟ್ಮ್ಯಾನ್ ನಾಯಕತ್ವದಲ್ಲಿ ಕೋಚ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮತ್ತು ನಾಯಕನಾಗಿ ರೋಹಿತ್ನ ವೃತ್ತಿ ಜೀವನವನ್ನು ಸ್ಮರಣೀಯವಾಗಿಸಿದ್ದಾರೆ. ಈ ಒಂದು ಭಾವನಾತ್ಮಕ ಕಾರಣಗಳಿಗೂ ಕೂಡ ಈ ಒಂದು ಮ್ಯಾಚ್ ಅಂದರೆ ಇಂಪಾರ್ಟೆನ್ಸ್ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ನೋಡಿ, ರಾಹುಲ್ ದ್ರಾವಿಡ್ ಎಸ್, ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸಂಪಾದಕರು ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಎಸ್, ರವಿ ಅವ್ರು ನೋಡ್ತಾ ಇದ್ದೀವಿ 2007 ಅವತ್ತಿನ ಒಂದು ದಿನವನ್ನು ಯಾರೂ ಮರೆಯೋದಕ್ಕಾಗೋದಿಲ್ಲ. ಅದರಲ್ಲೂ ರಾಹುಲ್ ದ್ರಾವಿಡ್ ಅಭಿಮಾನಿಗಳಂತೂ ಮರೆಯೋಕ್ಕಾಗದೇ ಇಲ್ಲ. ಅವಮಾನ ಎದುರಿಸಿದ ಸ್ಥಳದಲ್ಲಿ ಇವತ್ತು ತಲೆ ಎತ್ತಿ ನಿಂತಿದ್ದಾರೆ ಕನ್ನಡಿಗ. 17 ಬಳಿಕ ಮತ್ತೆ ಘರ್ಜಿಸಿದರು. ಅವರ ಮುಖದ ಎಕ್ಸ್ಪ್ರೆಷನ್ ಕೂಡ ಯಾವಾಗಲೂ ತಡೆದಿಟ್ಟುಕೊಳ್ಳುವಂತಹ ಭಾವನೆ ರಾಹುಲ್ ದ್ರಾವಿಡ್. ಆದರೆ ನಿನ್ನೆ ಅದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಿ ಆ ಸೆಲೆಬ್ರೇಷನಲ್ಲಿ ಭಾಗಿಯಾದರು. ಏನು ಹೇಳ್ತೀರಿ, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಈ ಗೆಲುವನ್ನು ರಾಹುಲ್ ದ್ರಾವಿಡ್ ಅವರ ಒಂದು ಆಯಾಮದಿಂದ? ದ್ರಾವಿಡ್ ಪಾಲಿಗೆ ಅಂತೂ ಇದೊಂದು ಏನಂತಂದ್ರೆ ಒಂದು ಅವ್ರಿಗೆ ತಮ್ಮ ಎಲ್ಲಾ ನೋವುಗಳನ್ನು ಮರೆಯಕ್ ಸಾಧ್ಯವಾದಂತ ಒಂದು ಗೆಲುವು ಅಂತ ಹೇಳ್ಬೋದು. ಯಾಕಂತಂದ್ರೆ 2007 ಇವರೇ ಕ್ಯಾಪ್ಟನ್ಶಿಪ್ ತಗೊಂಡಿರ್ತಾರೆ. ಇವ್ರು ಕ್ಯಾಪ್ಟನ್ಶಿಪ್ ಇದ್ದಾಗ ಇದೇ ವಿಂಡೀಸ್ ಅಲ್ಲಿ ಭಾರತ ತಂಡ ಪ್ರವಾಸ ಕೈಗೊಂಡಿರ್ತದೆ. ಆ ಟೈಮಲ್ಲಿ ಭಾರತ ಬಾಂಗ್ಲಾದೇಶದ ಮೇಲೆ ಪಂದ್ಯವನ್ನು ಸೋತ್ ಬಿಡ್ತಾರೆ. ಆ ಪಂದ್ಯ ಸೋತ್ ಕಾರಣ ಭಾರತ ಲೀಗ್ ಪಂದ್ಯದಿಂದನೇ ಮುಂದಕ್ಕೆ ಹೋಗಕ್ ಆಗಲ್ಲ. ಅವಾಗ ಇಲ್ಲ ಸಲ್ಲದ ಆರೋಪಗಳೆಲ್ಲ ರಾಹುಲ್ ದ್ರಾವಿಡ್ ನಾಯಕತ್ವದ ಬಗ್ಗೆ, ಸ್ಕಿಲ್ ಬಗ್ಗೆ ಎಲ್ಲಾನು ಟೀಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರಾಹುಲ್ ದ್ರಾವಿಡ್ ಫಿಟ್ ಅಲ್ಲ, ಏಕದಿನ ಕ್ರಿಕೆಟ್ಗೆ ಇವ್ ಫಿಟ್ ಆಗದೆ ಇರುವಂತ ಬ್ಯಾಟ್ಸ್ಮನ್ ಇವರು ಅನ್ನೋ ಟೀಕೆಗಳು ಬರುತ್ತೆ. ಆದ್ರೆ ಅದೇ ಪತ್ರಕರ್ತರು ನಮ್ಮ ಏನು ಹಿರಿಯ ಕ್ರೀಡಾಪಟುಗಳು ಮರ್ತು ಬಿಡ್ತಾರೆ 1999 ವರ್ಲ್ಡ್ ಕಪ್ ಏನು ಇಂಗ್ಲೆಂಡ್ ಅಲ್ಲಿ ನಡೆದಿರೋದು, ಆ ವರ್ಲ್ಡ್ ಕಪ್ ಅಲ್ಲಿ ಇದೇ ರಾಹುಲ್ ದ್ರಾವಿಡ್ ಭಾರತದ ಮಾನ ಉಳಿಸಿದ್ರು ಅನ್ನೋದು ಅವ್ರಿಗೆ ಯಾರು ಅದನ್ನ ಅರ್ಥನೂ ಮಾಡ್ಕೊಳ್ಳಲ್ಲ. ಏಕಾಏಕಿ ಒಂದು 6 ತನಕ ಅವರು ಒಂದು ಪ್ರೋಮೋದಲ್ಲೇ ಇದ್ರು ಅಂತ ಹೇಳ್ಬೋದು ರಾಹುಲ್ ದ್ರಾವಿಡ್. ಯಾಕಂತಂದ್ರೆ ಎಲ್ಲಿ ಹೋದ್ರು ಅದೇ ಪ್ರಶ್ನೆ, ಯಾ ರಾಹುಲ್ ದ್ರಾವಿಡ್ ತುಂಬಾ ಕಾಡಿರುತ್ತದು. ಅದಾದ್ಮೇಲೆ ಅವ್ರ ಕ್ಯಾರಿಯರ್ ಗ್ರಾಫ್ ನೀವು ನೋಡ್ತಾ ಬರ್ಬೋದು, ಏಕದಿನದಲ್ಲಿ ಅವ್ರಿಗೆ ಅವಕಾಶ ಕಮ್ಮಿ ಆಗ್ತಾ ಬರುತ್ತೆ. ರಾಹುಲ್ ದ್ರಾವಿಡ್ ಕೇವಲ ಟೆಸ್ಟ್ ಸೀಮಿತ ಅನ್ನೋ ತರ ಮಾಡ್ಬಿಡ್ತಾರೆ. ಯಾಕಂತಂದ್ರೆ 2011 ವರ್ಲ್ಡ್ ಕಪ್ ಏನ್ ನಡೆಯುತ್ತೆ, ಆ 11 ವರ್ಲ್ಡ್ ಕಪ್ ಅಲ್ಲ ರಾಹುಲ್ ದ್ರಾವಿಡ್ ಒಂದು ಸ್ಥಾನ ಕೊಡ್ಬೋದಾಗಿತ್ತು. ಯಾಕಂದ್ರೆ ಅವ್ರು ಅವಾಗ ಫಿಟ್ಟು ಇದ್ರು, ಅದ್ಭುತ ಫಾರ್ಮಲ್ಲೂ ಇದ್ರು. ಬಟ್ ಏನಂತಂದ್ರೆ ರಾಹುಲ್ ದ್ರಾವಿಡ್ ಟೆಸ್ಟ್ಗೆ ಮಾತ್ರ ಸೀಮಿತ ಅನ್ನೋ ರೀತಿ ಅವ್ರು ಏನಂತ ಒಬ್ಬ ಪ್ರತಿಯೊಬ್ಬ ಪ್ಲೇಯರ್ ಒಂದು ಕನಸು ಇರುತ್ತೆ, ಒಂದು ಪ್ಯಾಷನ್ ಇರುತ್ತೆ. ನಾನ್ T20 ಕ್ರಿಕೆಟ್ ಆಡ್ತಾ ಇದ್ರೆ ಅಟ್ಲೀಸ್ಟ್ ನಾನು ವರ್ಲ್ಡ್ ಕಪ್ ಗೆಲ್ಲೋದು ನನ್ ಕನಸಾಗಿರುತ್ತೆ. ಏಕದಿನ ಕ್ರಿಕೆಟ್ ಆಡ್ಬೇಕಲ್ಲ, ಆ ವರ್ಲ್ಡ್ ಕಪ್ ನಾನು ಎತ್ತಿ ಹಿಡಿಬೇಕು ಅನ್ನೋ ಒಂದು ಕನಸಾಗಿರುತ್ತೆ. ಅದಾದ್ಮೇಲೆ ರಾಹುಲ್ ದ್ರಾವಿಡ್ ಗೊತ್ತಾಗತ್ತೆ ನಾನು ಏಕದಿನ ಕ್ರಿಕೆಟ್ ಆಡಕ್ ಪರ್ಪಸೇ ಉಳ್ಕೊಂಡಿಲ್ಲ. ಓಕೆ, ಧನ್ಯವಾದ. ನೋಡೋದಲ್ಲ, ಹೇಳಿ ಹೇಳಿ ಹೇಳಿ. ಆಸ್ಟ್ರೇಲಿಯಾದ ಮೇಲೆ ಆಸ್ಟ್ರೇಲಿಯಾದಲ್ಲಿ ಗೆದ್ದಂತ ದಾಖಲೆ ಇರ್ಬೋದು,
ಸೌರವ್ ಗಂಗೂಲಿ ಜೊತೆ ಸೇರ್ಕೊಂಡು ಟೌನ್ ಟೌನ್ ಅಲ್ಲಿ ಏನು ಶ್ರೀಲಂಕಾದ ವಿರುದ್ಧ ಒಂದು ದಾಖಲೆಯ ಒಂದು ರೆಕಾರ್ಡ್ ಬ್ಯಾಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ಲಕ್ಷ್ಮಣ್ ಜೊತೆ ಸೇರ್ಕೊಂಡು ಇಡನ್ ಗಾರ್ಡನ್ ಟೀಮ್ ಅಲ್ಲಿ ನಾವು ಪಲ್ವಾನ್ ಅಲ್ಲಿ ಇರ್ತೀವಿ, ಸೋತ್ ಬಿಡ್ತೀನೋ ಇದ್ರಲ್ಲಿ ಮ್ಯಾಚ್ ರಿಸಲ್ಟ್ ನೇ ಚೇಂಜ್ ಮಾಡ್ತಾರೆ. ಎಲ್ಲ ಮಾಡಿದ್ರು ರಾಹುಲ್ ದ್ರಾವಿಡ್, ಇದು ಯಾವ್ದನ್ನು ನೆನ್ಪಿಟ್ಕೊಳ್ಳ. ಆಮೇಲೆ ಟೀಮ್ ಇಂಡಿಯಾ ಕೇಳಿದಾಗ ರಾಹುಲ್ ದ್ರಾವಿಡ್ ಓಪನಿಂಗು ಮಾಡಿದ್ದಾರೆ, ವಿಕೆಟ್ ಕೀಪಿಂಗ್ ಮಾಡಿದ್ದಾರೆ, ಬೌಲಿಂಗ್ ಮಾಡು ವಿಕೆಟ್ ತಗೊಂಡಿದ್ದಾರೆ. ರಾಹುಲ್ ದ್ರಾವಿಡ್ ಏಕಮಾತ್ರ ವ್ಯಕ್ತಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಇದುವರೆಗೂ ನಾನು ನೋಡಿದ ವ್ಯಕ್ತಿ. ಏನಂತಂದ್ರೆ ಏನ್ ಪೊಸಿಷನ್ ಎಲ್ಲ ಆಡಿದ್ರು ಆಡಿದ್ರು ಯಾವ ಜವಾಬ್ದಾರಿ ಕೊಟ್ರು ಅವರು ಅದನ್ನ ಎಸ್ ಆಗಿ ಮಾಡಿದ್ರು. ಆಮೇಲೆ ಅವ್ರು ಒಬ್ಬನೇ ಪ್ಲೇಯರ್ ಅಜರುದ್ದೀನ್ ಬಿಟ್ರೆ ಫಿಟ್ನೆಸ್ ಕಾರಣದಿಂದ ಒಂದು ಮ್ಯಾಚ್ ತಪ್ಸ್ಕೊಂಡಿಲ್ಲ. ಆನಂತರ ಹತ್ತು ಜನ ಏನ್ ಟೀಮ್ ಪ್ಲೇಯರ್ ಇದಾರ ನಂಬರ್ ಒನ್ ಇಂದ ಹಿಡ್ಕೊಂಡು ಕೊನೆವರೆಗೂ ಪ್ಲೇಯರ್ ಜೊತೆನು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅಂದ್ರೆ ಅವ್ರು ಅಷ್ಟು ಆಂಕರಿಂಗ್ ಮಾಡ್ತಾರೆ ಟೀಮ್ ನ. ಇವಾಗ ನಾವ್ ಹೇಳ್ಬೋದು ಯುವರಾಜ್ ಸಿಂಗ್ ಒಬ್ಬ ಅದ್ಭುತ ಪ್ಲೇಯರ್ ಅಂತ, ಆದ್ರೆ ಯುವರಾಜ್ ಸಿಂಗ್ ಅಷ್ಟು ಅದ್ಭುತವಾಗಿ ಆಟ ಆಡ ಕಾರಣ ರಾಹುಲ್ ದ್ರಾವಿಡ್ ಇನ್ನೊಂದು ಎಂಡ್ ಅಲ್ಲಿ ಇಟ್ಕೊಂಡು ಸಿಂಗಲ್ ಹೊಡ್ಕಿದ್ರು ಅವ್ರ ಜವಾಬ್ದಾರಿ ಆಡ್ಲೇಬೇಕು ಆಡ್ತಿದ್ರು. ಯಾಕಂತಂದ್ರೆ ಎಲ್ಲರಿಗೂ ಆಟ ಕಲ್ಸಿದ್ರು ತಮ್ಮ ಏನ್ ಎಕ್ಸ್ಪೀರಿಯನ್ಸ್ ದಾರೆ ಹೇಳಿದ್ರು. ಸೊ ಅಂತ ಆಟಗಾರಿಗೆ ನೀವು ಒಬ್ಬ ಖಳನಾಯಕ ತರ ವಿಲನ್ ತರ ನೀವು ಪೋರ್ಟ್ರೇಟ್ ಮಾಡಿದ್ರಿ, ಅದೆಲ್ಲ ಅವ್ರ ಮನ್ಸಲ್ಲಿ ಇತ್ತು. ಅದಾದ ನಂತರ ಅವ್ರಿಗೆ ಕ್ರಿಕೆಟ್ಗೆ ವಿಜಯ ಹೇಳಿದ ತಕ್ಷಣ ಅವ್ರಿಗೆ ಏನು ಕೋಚ್ ಮಾಡ್ತಾರೆ, ಇದ್ರ ಮಧ್ಯೆ ಇನ್ಸಿಡೆಂಟ್ ನಡೆದ್ಬಿಡುತ್ತೆ. ಅವ್ರು ರಾಜಸ್ಥಾನ್ ರಾಯಲ್ಸ್ ಟೀಮ್ ಆಡ್ತಾ ಇರ್ತಾರೆ, ರಾಜಸ್ಥಾನ್ ಟೀಮ್ ರಾಯಲ್ಸ್ ಟೀಮ್ ಐಪಿಎಲ್ ಸಿಂಗಲ್ ಸೇರ್ಕೋ ಸಿಗಾಕೊಬ್ರು ಯಾರೋ ಒಂದಿಬ್ರು ಭಾಗಿಯಾಗಿದ್ರು. ಅದು ಸಹ ಒಬ್ಬ ಜೆಂಟಲ್ ಮ್ಯಾನ್ ಗೆ ಕ್ರಿಕೆಟ್ ಟೀಮ್ ನ ಗೇಮ್ ನ ಜೆಂಟಲ್ ಮ್ಯಾನ್ ಅವ್ರು ಅದೊಂದು ಅವ್ರಿಗೆ ಮನಸ್ಸಲ್ಲಿ ಎಲ್ಲೋ ಬೇಜಾರಾಗೈತಿ. ಏನಪ್ಪ ನಾನು ಏನು ಮಾಡಿದ್ರು ನಮ್ ಟೀಮ್ ಸಿಗಾಕೋಂತ ಮುಜುಗರ ಅನ್ಸ್ಬೇಕಾಯ್ತು ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಹೇಳ್ಬಿಟ್ಟು ಅವ್ರು ಅಂಡರ್ 19 ಕ್ರಿಕೆಟ್ ಟೀಮ್ ಗೆ ಕೋಚ್ ಮಾಡ್ತಾರೆ. ಆ ಅಂಡರ್ 19 ಕ್ರಿಕೆಟ್ ಟೀಮ್ ಅಲ್ಲೂ ಸಹ ಅವ್ರು ವರ್ಲ್ಡ್ ಕಪ್ ಗೆಲ್ಸ್ ಕೊಡ್ತಾರೆ, ಟೀಮ್ ಇಂಡಿಯಾ ಹುಡುಗರು ವರ್ಲ್ಡ್ ಕಪ್ ಗೆಲ್ಲಕ್ ಸಾಧ್ಯತಾರೆ. ಇವತ್ತೇ ನಾವು ಐಪಿಎಲ್ ಅಲ್ಲಿ ಏನ್ ಮಿಂಚ್ತಾ ಇದಾರೆ, ಶುಭ್ಮನ್ ಗಿಲ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಆಯುಷ್ ಖಾನ್ ಆಗಿರ್ಬೋದು, ಅವೇಶ್ ಖಾನ್, ಇವರೆಲ್ಲ ಪ್ರತಿಭೆಗಳನ್ನ ಹೊರತಂದಿದೆ ರಾಹುಲ್ ದ್ರಾವಿಡ್. ಈಗ ಆಲ್ರೆಡಿ ನಾವು ಈ ಟೀಮ್ ಏನ್ ಎಲ್ಲ ಸೀನಿಯರ್ ವರ್ಕ್ ಕೊಡ್ತಾ ಇದ್ರು ಆಲ್ರೆಡಿ ನಮ್ಮ ಟೀಮ್ ರೆಡಿ ಮಾಡಿಟ್ಟಂತ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಈ ವರ್ಲ್ಡ್ ಕಪ್ ಗಿಂತ ಮುಂಚೆ 2023 ವರ್ಲ್ಡ್ ಕಪ್ ಅಲ್ಲಿ ಆಕ್ಚುಲಿ ಭಾರತ ಗೆಲ್ಬೇಕಾಗಿತ್ತು, ಆದ್ರೆ ಈಗೂ ಅದಿಷ್ಟ ಇರ್ಲಿಲ್ಲ. ಏನಂದ್ರೆ ಭಾರತ ಎಲ್ಲಿ ಮಾನ ಕಳ್ಕೊಂಡ್ರು ಅಲ್ಲೇ ಅವ್ರು. ಯಾಕಂತಂದ್ರೆ 2007 ಈಗ 17 ವರ್ಷದ ನಂತರ ಆ ಒಂದೇನು ರಾಹುಲ್ ದ್ರಾವಿಡ್ ಅಲ್ಲಿ ಏನು ಅವ್ರಿಗೊಂದು ಇದು ಹಿನ್ನಡೆ ಆಗಿತ್ತು. ಅದು ಅದೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಅಲ್ಲಿ ಬಂದು ಅಲ್ಲೇ ಒಂದು ವರ್ಲ್ಡ್ ಕಪ್ ಗೆದ್ದು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ತುಂಬಾ ಟ್ರೈನಿಂಗ್ ಆಗ್ತಾಯಿತ್ತು, ಡೂ ಇಟ್ ಫಾರ್ ರಾಹುಲ್ ಅಂತ ಹೇಳ್ಬಿಟ್ಟು. ಆಮೇಲೆ ರೋಹಿತ್ ಶರ್ಮಾ ಹೇಳ್ತಾರೆ ನಾವು ಸೋಲ ಕಾರಣನೇ ಇರಲಿಲ್ಲ, ಯಾಕಂದ್ರೆ ನಮ್ಮ ಹಿಂದೆ ಬ್ಯಾಕ್ ಬೋನ್ ಆಗಿ ಬಾಲ್ ಇತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ನೋಡಿ ನೀವು ಯಾವತ್ತೂ ನಾವು ರಾಹುಲ್ ದ್ರಾವಿಡ್ನ ಅಗ್ರೆಸಿವ್ ಆಗಿ ಅವ್ರ ಎಮೋಷನ್ ತೋರಿಸ್ತವ್ರೆ ಅಲ್ಲ, ಹುಡುಗರ ಜೊತೆ ಕೂತ್ಕೊಂಡು ಗ್ರೌಂಡ್ ಅಲ್ಲಿ ಇದ್ಕೊಂಡು ಸಂಭ್ರಮಿಸ್ತಾರೆ, ಕಪ್ ಹಿಡಿದ್ಬಿಟ್ಟು ಕೂಗಾಡ್ತಾರೆ. ಸೊ ಎಷ್ಟು ಮ್ಯಾಟರ್ ಆಗತ್ತೆ ಅವ್ರಿಗೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಬಟ್ ಏನಂತ ಅಂದ್ರೆ ಒಬ್ಬ ಗ್ರೇಟ್ ಕ್ರಿಕೆಟಿಂಗ್ ಏನ್ ಸ್ಥಾನಮಾನ ಸಿಗ್ಬೇಕಾಗಿತ್ತು ಆ ಸ್ಥಾನಮಾನ ಸಿಕ್ಕಿರ್ಲಿಲ್ಲ. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ವರ್ಲ್ಡ್ ಕಪ್ ತಂಡದ ಒಂದು ಭಾಗ ಆಗಿರ್ಬೇಕು, ವರ್ಲ್ಡ್ ಕಪ್ ತಂಡದ ನಾವಿದ್ರೆ ಒಂದು ಕಪ್ ಗೆ ಇಟ್ಕೊಂಡಿರ್ಬೇಕು, ಇದೆಲ್ಲ ಇರುತ್ತೆ. ಆ ಕನಸು ಒಂದು ಫುಲ್ಫಿಲ್ ಆಗಿರಲ್ಲ, ಈ ಮೂಲಕ ಅವರು ಫುಲ್ಫಿಲ್ ಮಾಡ್ಕೊಂಡು ಅಂತ ಹೇಳ್ಬೋದು. ಒಂಥರ ಇದೊಂದು ಸಿನಿಮಾನು ಮಾಡ್ಬೋದು, ನೀವು ಚೆಕ್ ದೇ ಇಂಡಿಯಾ ಸಿನಿಮಾದಲ್ಲೂ ಸಹ ಕಬೀರ್ ಖಾನ್ ಸ್ಟೋರಿ ಸೇಮ್ ಇರುತ್ತೆ. ಸೊ ಇಲ್ಲೂ ಸಹ ರಾಹುಲ್ ದ್ರಾವಿಡ್ ಸ್ಟೋರಿನೂ ಅದೇ ರೀತಿ ಆಗಿತ್ತು, ಒಂದು ಇನ್ಸ್ಪಿರೇಷನ್ ಸ್ಟೋರಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಆ ಟೀಮ್ ಅಲ್ಲಿ ಏನಿದ್ರು ಮತ್ತೆ ರಾಹುಲ್ ದ್ರಾವಿಡ್ ಅವ್ರನ್ನ ಹೆಂಗ್ ನಡ್ಸ್ಕೊಂಡ್ರು, ಯಾವ ರೀತಿ ಬ್ಯಾಕ್ ಮಾಡಿದ್ರು ಫಾರ್ಮಲ್ ಇಲ್ದೇ ಅವನು. ಆಮೇಲೆ ರೆಕಾರ್ಡ್ ಏನಂತಂದ್ರೆ ಇಡೀ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಅನ್ಬೀಟನ್ ಆಗಿ ಒಂದ್ ಟೀಮ್ ವರ್ಲ್ಡ್ ಕಪ್ ಗೆದ್ಕೊಂಡು ಹೋಗುತ್ತೆ ಅಂದ್ರೆ ಅದು ಟೀಮ್ ಇಂಡಿಯಾ ಮಾತ್ರ. ಈ ಒಂದು ಚಾನ್ಸಸ್ ಅಂದ್ರೆ 2023 ಅಲ್ಲಿ ಇರುತ್ತೆ, ಇಡೀ ತಂಡದಲ್ಲಿ ಇಡೀ ಟೂರ್ನಿ ಸೋತಿರಲ್ಲ ಟೀಮ್ ಇಂಡಿಯಾ, ಬಟ್ ಫೈನಲ್ ಅಲ್ಲಿ ಎರಡು ತರ ಬಿಟ್ರೆ ಇನ್ನೆಲ್ಲೂ ಸೋತಿಲ್ಲ. ಇದರಿಂದ ರಾಹುಲ್ ದ್ರಾವಿಡ್ ರೆಕಾರ್ಡ್ ಸಹ ತುಂಬಾ ಅದ್ಭುತವಾಗಿದೆ ಆಸ್ ಎ ಕೋಚ್ ಐಸಿಸಿ ಲಿ. ರೋಹಿತ್ ಶರ್ಮಾ ರೆಕಾರ್ಡ್ ಸಹ ತುಂಬಾ ಅದ್ಭುತವಾಗಿದೆ, ಯಾರು ಬೀಟ್ ಮಾಡಕ್ಕಾಗಲ್ಲ ಆ ರೀತಿ ಒಂದು ರೆಕಾರ್ಡ್ ಇದೆ. ಸೋಲೇ ತುಂಬಾ ಕಮ್ಮಿ ಸೋಲು ಕಂಡ್ರದ ಐಸಿಸಿ ಟ್ರೋಫೀಸ್ಗಳಲ್ಲಿ. ಓವರಾಲ್ ಆಗಿ ನೋಡ್ಬೇಕಾದ್ರೆ ಇಂಡಿಯಾ ಒಂದು ಸ್ಟ್ರಾಂಗ್ ಟೀಮ್, ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇಟ್ಕೋದ್ರು, ಆಮೇಲೆ ಒಂದು ಒಳ್ಳೆ ಅವ್ರಿಗೆ ಫೇರ್ವೆಲ್ ಸಿಕ್ತು ಅಂತ ಹೇಳ್ಬೋದು ಶಿಲ್ಪ. ಓಕೆ, ಧನ್ಯವಾದ ರವಿ ಅವರೇ ಡೀಟೇಲ್ಸ್ಗಾಗಿ. ನೋಡಿ, ಸಾಕಷ್ಟು ವಿಚಾರಗಳನ್ನ ಇಲ್ಲಿ ವಿಶ್ಲೇಷಣೆ ಮಾಡಿದ್ರು. ಅಂದ್ರೆ ಯಾವ ರೀತಿಯಾಗಿ ರಾಹುಲ್ ದ್ರಾವಿಡ್ ಅವರು ಇದ್ರು ತಮ್ಮ ಶಾಂತ ಚಿತ್ತದಿಂದಲೇ ಇದ್ದುಕೊಂಡು ಈ ಸಾಧನೆಯನ್ನ ಮಾಡಿದ್ದಾರೆ, ಈ ಸಾಧನೆಯ ಹಿಂದೆ ಹಲವಷ್ಟು ಪರಿಶ್ರಮ ಇದೆ, ಅವಮಾನಗಳಿದೆ, ಅದೆಲ್ಲವನ್ನು ಕೂಡ ಮೀರಿ ಇವತ್ತು ಯಶಸ್ಸಿನ ವಿದಾಯವನ್ನ ಪಡೆದುಕೊಂಡಿದ್ದಾರೆ. ಅವರ ಒಂದು ಟೀಮ್ ಕೂಡ ಕೊಟ್ಟಿದೆ. ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ಗುರುವಿಗೆ ಅಂತ ಅನ್ನೋದು ಇದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.